ಆತ್ಮೀಯ ಸ್ಪರ್ಧಾ ಮಿತ್ರರೇ, ಶರಣು ಶರಣಾರ್ಥಿಗಳು, ನಾನು ಚಂದ್ರಶೇಖರ್ ಬಸವರಾಜು ವಿಜಯಪುರದಿಂದ. ಸ್ನೇಹಿತರೆ, ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಪ್ರಾರಂಭವಾಗಿ ಕೆಲವೇ ದಿನಗಳಲ್ಲಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ. ನಾವು PSI, KS, FDA, SDA, ಗ್ರೂಪ್ ಸಿ, TET, ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ಪರೀಕ್ಷೆಗಳಿಗೆ ನಾವು ತರಬೇತಿಯನ್ನ ನಾವು ನೀಡಿದ್ದೇವೆ. ಈಗ ನಾವು ಜಗತ್ತಿನ ಪ್ರಮುಖ ಬಾಹ್ಯಾಕಾಶ ಮಿಷನ್ಗಳನ್ನು ನೋಡೋಣ, ಜೊತೆಗೆ ಪ್ರಶ್ನೋತ್ತರಗಳನ್ನು ಸಹಿತ ನೋಡೋಣ. ನೋಡಿ, ಇವೆಲ್ಲವೂ ಸಹಿತ ಇಂಟರ್ ಪ್ಲಾನೆಟರಿ ಮಿಷನ್ಸ್, ಅಂದ್ರೆ ಬೇರೆ ಬೇರೆ ಗ್ರಹಗಳಿಗೆ ಕಳಿಸಿರತಕ್ಕಂತಹ ಒಂದು ಮಿಷನ್ಗಳಿವು. ಅದೇ ರೀತಿ ಭೂಮಿಯ ಸುತ್ತಮುತ್ತ ಉಪಗ್ರಹಗಳನ್ನ ಹಾರಿಸ್ತಾರೆ, ಅದು ಬೇರೆ ರೀತಿಯ ಮಿಷನ್ಗಳು. ಅವುಗಳ ಬಗ್ಗೆ ನಾಲ್ಕೈದು ಅನೇಕ ಬೇರೆ ಬೇರೆ ವಿಡಿಯೋಗಳಿವೆ. ಇವು ಇಂಟರ್ ಪ್ಲಾನೆಟರಿ ಮಿಷನ್ಗಳು. ಎಲ್ಲ ಪ್ರಮುಖ ಮಿಷನ್ಗಳನ್ನು ಈ ಒಂದೇ ವಿಡಿಯೋದಲ್ಲಿ ನಾವು ಕವರ್ ಮಾಡಿದ್ದೇವೆ. ದಯವಿಟ್ಟು ಇದನ್ನು ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ವಿಡಿಯೋ ಇದು. PSI ಪರೀಕ್ಷೆಗಾಗಲಿ, KS ಪರೀಕ್ಷೆಗಾಗಲಿ, ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಾಗಲಿ, KPSC ಪರೀಕ್ಷೆಗಳಿಗಾಗಲಿ, ಇದು ಒಂದು ಅತಿ ಮಹತ್ವದ ಒಂದು ವಿಡಿಯೋ ಇದಾಗಿದೆ. ಬನ್ನಿ ನೋಡೋಣ. ಮೊದಲು ನೋಡಿ, ಈಗ ಎಂಟು ಗ್ರಹಗಳಿವೆ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಅಂತ ಎಂಟು ಗ್ರಹಗಳಿವೆ. ಸೂರ್ಯ ಇದರ ಕೇಂದ್ರ ಬಿಂದು. ಸೂರ್ಯ ಗ್ರಹ ಅಲ್ಲ, ಸೂರ್ಯ ಕೇಂದ್ರ ಬಿಂದು. ಇವೆಲ್ಲವೂ ಸಹಿತ ಸೂರ್ಯನ ಸುತ್ತ ತಿರುತ್ತವೆ. ಈಗ ಮೊದಲು ನಾವು ಸೂರ್ಯನಿಂದ ನಾವು ಏನ್ ಮಾಡೋಣ, ಪ್ರಾರಂಭ ಮಾಡೋಣ ಯಾವ್ಯಾವ ಮಿಷನ್ಗಳಂತ. ಸೂರ್ಯನಿಗೆ ಆದಿತ್ಯ L1 ಮಿಷನ್ ಅಂತ ಒಂದು ಇಸ್ರೋದವರು ಕೈಗೊಳ್ಳಲಿದ್ದಾರೆ. ಆದಿತ್ಯ L1 ಮಿಷನ್ ಇದು ಸೂರ್ಯನಿಗೆ ಸಂಬಂಧಪಟ್ಟದ್ದು. ಆದಿತ್ಯ ಅಂದ್ರೆ ಸೂರ್ಯ, ದಿನಕರ ಅಂದ್ರೆ ಸೂರ್ಯ. ಸೊ ಸೂರ್ಯನಿಗೆ ಸಂಬಂಧಪಟ್ಟಂತಹ ಆದಿತ್ಯ L1 ಮಿಷನ್ ಇದು ನಮ್ಮ ಹೆಮ್ಮೆಯ ಇಸ್ರೋದ ಒಂದು ಮಿಷನ್ ಇದಾಗಿದೆ. ಆಮೇಲೆ ಪಂಚ್ ಮಿಷನ್ ಇದು ಸಹಿತ ಸೂರ್ಯನಿಗೆ ಸಂಬಂಧಪಟ್ಟದ್ದು, ನಾಸಾದವರದು. ಆಮೇಲೆ ಸೋರೋ ಮಿಷನ್ ಇದು ಸಹಿತ ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ಮಿಷನ್ ಇದಾಗಿದೆ. ಮುಂದೆ ಬೆಬಿ ಕೊಲಂಬೋ, ಇದು ಭೂಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಮಿಷನ್. ಬೆಬಿ ಕೊಲಂಬೋ ಇದು ನಾಸಾದ ಮಿಷನ್ ಇದಾಗಿದೆ. ಆಮೇಲೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತಹ ಮಿಷನ್ ಶುಕ್ರಯಾನ್, ಇದು 2024 ಒಂದು ಸಂದರ್ಭದಲ್ಲಿ ಇದು ಕೈಗೊಳ್ಳಲಿರುವ ಭಾರತದ ಹೆಮ್ಮೆಯ ಇಸ್ರೋದ ಒಂದು ಮಿಷನ್ ಈ ಶುಕ್ರಯಾನ್ ಆಗಿದೆ. ಆಮೇಲೆ ಡಾವಿನ್ಸಿ ಮತ್ತು ವೆರಿಟಾಸ್ ಇವೆರಡೂ ಸಹಿತ ನಾಸಾದ ಮಿಷನ್. ಎಲ್ಲ ಸಂಬಂಧಪಟ್ಟದ್ದು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟದ್ದು. ಮುಂದೆ ಎನ್ವಿಷನ್ ಇದು ESA ಅಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಅದರ ಒಂದು ಮಿಷನ್ ಇದಾಗಿದೆ. ಇನ್ನು ಮುಂದೆ ಭೂಮಿ ನೋಡಿ, ಭೂಮಿಗೆ ಅಂದ್ರೆ ಭೂಮಿಯಿಂದಲೇ ಎಲ್ಲ ಮಿಷನ್ಗಳು ಪ್ರಾರಂಭವಾಗ್ತವೆ. ಹೀಗಾಗಿ ಇದೆಲ್ಲ ಇಂಟರ್ ಪ್ಲಾನೆಟರಿ ಮಿಷನ್ ಆಗಿದ್ದರಿಂದ ಮುಂದಿನ ಮಂಗಳ ಗ್ರಹಕ್ಕೆ ಹೋಗೋಣ. ಭೂಮಿಯ ಸುತ್ತಮುತ್ತ ಅನೇಕ ಉಪಗ್ರಹಗಳಿವೆ, ಅದರ ಬಗ್ಗೆ ಬೇರೆ ವಿಡಿಯೋ ಇದೆ. ಆ ವಿಡಿಯೋ ನೋಡಿ. ಈಗ ಬುಧ ಸೂರ್ಯನಿಂದ ನಾವು ಪ್ರಾರಂಭ ಮಾಡಿದ್ವಿ. ಸೂರ್ಯನ ಮೂರು ಮಿಷನ್ಗಳನ್ನು ನಾವು ನೋಡಿದ್ವಿ, ಬುಧ ನೋಡಿದ್ವಿ, ಶುಕ್ರ ನೋಡಿದ್ವಿ. ಈಗ ಮಂಗಳ ನೋಡೋಣ. ಮಂಗಳಯಾನ್ ಈಗಾಗಲೇ ಕೈಗೊಳ್ಳಲಾಗಿದೆ, ಇಸ್ರೋದವರು ಕೈಗೊಂಡಂತಹ ಒಂದು ಮಿಷನ್ ಇದಾಗಿದೆ. ಆಮೇಲೆ ಹೋಪ್ ಮಿಷನ್ ಇದು UAE ಒಂದು ಮಿಷನ್. ಹೋಪ್ ಮಿಷನ್ ಹೋಪ್ ಅಂತ ಕೇಳಿದ್ರೆ ಅಲ್ ಅಮಾನ್ ಮಿಷನ್ ಅಂತ ಕೇಳಿದ್ರೆ ಎರಡು ಹೆಸರು ಒಂದೇ. ಇದು UAE ಯ ಮೊಹಮ್ಮದ್ ಬಿನ್ ರಶೀದ್ ಸ್ಪೇಸ್ ಸೆಂಟರ್ ಅಲ್ಲಿಂದ ಅವರು ತಯಾರಿಸಿರ್ತಕ್ಕಂತ ಒಂದು ಮಿಷನ್ ಇದಾಗಿದೆ. ತೈವಾನ್ ಇದು ಚೈನಾದವರ ಒಂದು ಮಂಗಳ ಗ್ರಹ ಮಿಷನ್ ಆಗಿದೆ. ಪರ್ಸಿವರೆನ್ಸ್ ಇದು ನಾಸಾದ ಮಿಷನ್ ಆಗಿದೆ. ಇನ್ಸೈಡ್ ಸಹಿತ ನಾಸಾದ ಮಿಷನ್ ಆಗಿದೆ. ಇವೆಲ್ಲವೂ ಸಹಿತ ಮಂಗಳ ಗ್ರಹಕ್ಕೆ ಸಂಬಂಧಿಸಿದಂತಹ ಮಿಷನ್. ಮುಂದೆ ಗುರುಗ್ರಹಕ್ಕೆ ಸಂಬಂಧಿಸಿದ ಎರಡು ಮಿಷನ್ಗಳಿವೆ, ಒಂದು ಜ್ಯೂಸ್ ಮಿಷನ್, ಇನ್ನೊಂದು ಜೂನೋ ಮಿಷನ್. ಜ್ಯೂಸ್ ಇದು ESA ಇದು, ಜೂನೋ ಇದು ನಾಸಾ ಮಿಷನ್ ಆಗಿದೆ. ಆಮೇಲೆ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಮಿಷನ್ ಇತ್ತು, ಯಾವ್ದಂದ್ರೆ ಶಶಿನಿ, ಅದರಲ್ಲಿ ಇದು ಕಂಪ್ಲೀಟ್ ಆಗಿದೆ ಮಿಷನ್. ಶನಿ ಗ್ರಹ ಇದು ನಾಸಾ ಮಿಷನ್. ನೋಡಿ, ಇದಲ್ಲದೆ ಈ ಶನಿ ಗ್ರಹಕ್ಕೆ ಒಂದು ಟೈಟನ್ ಅಂತ ಒಂದು ಉಪಗ್ರಹ ಇದೆ, ಟೈಟನ್ ಅಂತ. ಆ ಟೈಟನ್ ಉಪಗ್ರಹಕ್ಕೆ ಒಂದು ಡ್ರ್ಯಾಗನ್ ಫ್ಲೈ ಅಂತ ಒಂದು ಮಿಷನ್ ಅನ್ನ ನಾಸಾದವರು ಉಡಾವಣೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಭೂಮಿಗೆ ಒಂದು ಚಂದ್ರ ಒಂದು ನೈಸರ್ಗಿಕ ಉಪಗ್ರಹ. ಈ ಚಂದ್ರನಿಗೆ ಸಾಕಷ್ಟು ಮಿಷನ್ಗಳಿವೆ. ಯಾವ್ಯಾವ ಅಂದ್ರೆ ಚಂದ್ರಯಾನ್ 1, ಚಂದ್ರಯಾನ್ 2, ಆಮೇಲೆ ಬೆರಿ ಶೀಟ್ ಅಂತ ಇಸ್ರೇಲ್ ಮಿಷನ್, ಇದು PSA ಪರೀಕ್ಷೆಯಲ್ಲಿ ಕೇಳಿದ್ರು. ಆಮೇಲೆ ಇಂದು ಮುಂಬರುವ ಒಂದು ರೂಪೆಕ್ಸ್ ಮಿಷನ್ ಅಂತ ಮಾಡ್ತಾ ಇದ್ದಾರೆ. ಈ ರೂಪೆಕ್ಸ್ ಮಿಷನ್ ಭಾರತದ ಹೆಮ್ಮೆಯ ಇಸ್ರೋ ಮತ್ತು
ಜಪಾನ್ ಜಾಕ್ಸಾ ಸೇರಿ ಒಂದು ರೂಪೆಕ್ಸ್ ಅಂತ ಒಂದು ಮಿಷನ್ ಮಾಡ್ತಾ ಇದ್ರೆ ಅದು ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಮಿಷನ್ ಅದಾಗಿದೆ. ಈಗ ಕೆಲವೊಂದು ಪ್ರಶ್ನೋತ್ತರಗಳನ್ನು ನೋಡೋಣ. ಇದೇ ರೀತಿ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ, ಆದ್ರೆ ಅದರಲ್ಲಿ ಪ್ರಶ್ನೋತ್ತರಗಳಿಲ್ಲ. ಈಗ ಪ್ರಶ್ನೋತ್ತರಗಳ ಸಹಿತ ಈ ವಿಡಿಯೋ ಇದೆ, ಆ ವಿಡಿಯೋ ನೋಡಿ ದಯವಿಟ್ಟು, ಅದರ ಮುಂದುವರೆದ ಭಾಗವಾಗಿ ಈ ವಿಡಿಯೋವನ್ನು ನೋಡಿ. ಹಾ, ಲೂಪೆಕ್ಸ್ ಪ್ರಶ್ನೆ ಏನಂದ್ರೆ, ಲೂಪೆಕ್ಸ್ ಮಿಷನ್ ಇದು ಕೆಳಗಡೆ ಯಾವ ಎರಡು ಸಂಸ್ಥೆಗಳ ಜಂಟಿ ಮಿಷನ್ ಆಗಿರುತ್ತದೆ? ಲೂಪೆಕ್ಸ್ ಮಿಷನ್ ಇದು ಇಸ್ರೋ ಮತ್ತು ಜಾಕ್ಸಾದ ಜಂಟಿ ಮಿಷನ್ ಇದಾಗಿರುತ್ತದೆ. ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಅಂತ ಬರ್ತದೆ. ಲೂನಾರ್ ಅಂದ್ರೆ ಯಾವಾಗಲೂ ಚಂದ್ರನಿಗೆ ಸಂಬಂಧಪಟ್ಟದ್ದು, ಲೂನಾರ್ ಅಂದ್ರೆ ಚಂದ್ರನಿಗೆ ಸಂಬಂಧಪಟ್ಟದ್ದು. ಸೂತ್ರದಲ್ಲಿ ಏ ಆಗ್ತದೆ ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಜಪಾನ್ ಮಿಷನ್ ಹಯಾಬುಸಾ 2 ಇದು ಕೆಳಗಡೆ ಯಾವುದಕ್ಕೆ ಸಂಬಂಧಿಸಿದೆ ನೋಡಿ. ಹಯಾಬುಸಾ 2 ಮಿಷನ್ ಕ್ಷುದ್ರ ಗ್ರಹಗಳ ಅಧ್ಯಯನ, ಕ್ಷುದ್ರ ಗ್ರಹಗಳ ಅಧ್ಯಯನ. ಡಿ ಇಸ್ ಆನ್ಸರ್ ಹಿಯರ್. ಮುಂದಿನ ಪ್ರಶ್ನೆ, ಇಲ್ಲಿ ಬಂಧಿಸಿದೆ ಒಂದು ಕಡೆ ನಾಸಾದ ಮಿಷನ್ಗಳನ್ನು ನೋಡಿದ್ದಾರೆ, ಈ ಕಡೆಗೆ ಅವುಗಳ ಉದ್ದೇಶವನ್ನು ನೋಡಿದ್ದಾರೆ, ಅವುಗಳನ್ನು ನಾವು ಬಂಧಿಸಿ ಬರಬೇಕು. ಮಿಷನ್ ಜುನೋ ಈಗಾಗಲೇ ಹೇಳಿದ ಮಿಷನ್ ಜುನೋ ಗುರುಗ್ರಹದ ಅಧ್ಯಯನ 1B. ಒಸಿರಿಸ್ ರೆಕ್ಸ್ ಇದು ಕ್ಷುದ್ರ ಗ್ರಹದ ಅಧ್ಯಯನ. ಮಿಷನ್ ಡ್ರ್ಯಾಗನ್ ಫ್ಲೈ ಈಗಾಗಲೇ ಹೇಳಿದೆ, ಟೈಟನ್ ಅಧ್ಯಯನ. ಟೈಟನ್ ಇದು ಶನಿ ಗ್ರಹದ ಉಪಗ್ರಹ, ಟೈಟನ್ ಅಧ್ಯಯನ. ನ್ಯೂ ಹಾರಿಜನ್ ಪ್ಲೂಟೋದ ಅಧ್ಯಯನ ನೋಡಿ. ಪ್ಲೂಟೋ ಈಗ ಸೌರ ಗ್ರಹಗಳಲ್ಲಿ ಬರೋದಿಲ್ಲ, ಆದ ಸಹಿತ ಇರ್ಬೋದು ಮಿಷನ್ ಮಾಡಿದ್ರೆ ಅದು ಪ್ಲೂಟೋದ ಅಧ್ಯಯನ. ಅಂದ್ರೆ 1 ಯಾವುದು? 1B. 1B ಇದ್ರೆ ಇಲ್ಲಿ ಇದೊಂದೇ ಇದೆ. ಸೊ ದಿಸ್ ಇಸ್ ದ ಆನ್ಸರ್ ಹಿಯರ್, ದಿಸ್ ಇಸ್ ದ ಆನ್ಸರ್ ಹಿಯರ್. ಸೊ ಉತ್ತರವನ್ನು ಏನೇ ಹೇಳ್ತೀನಿ, ಮಿಷನ್ ಜುನೋ ಗುರುಗ್ರಹಕ್ಕೆ ಸಂಬಂಧಪಟ್ಟಿದೆ, ಒಸಿರಿಸ್ ರೆಕ್ಸ್ ಕ್ಷುದ್ರ ಗ್ರಹಕ್ಕೆ ಸಂಬಂಧಪಟ್ಟಿದೆ, ಡ್ರ್ಯಾಗನ್ ಫ್ಲೈ ಟೈಟನ್ ಅಧ್ಯಯನ, ನ್ಯೂ ಹಾರಿಜನ್ ಪ್ಲೂಟೋ ಅಧ್ಯಯನ. ಸ್ನೇಹಿತರೆ, ಈ ವಿಡಿಯೋ ಅತ್ಯಂತ ಮಹತ್ವದ ವಿಡಿಯೋ ಇದಾಗಿದೆ. ಎರಡು ಮೂರು ಸಲ ನೋಡಿ, ಇದು PSI ಪರೀಕ್ಷೆಗೆ, KAS ಪರೀಕ್ಷೆಗೆ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ, FDA SDA ಪರೀಕ್ಷೆಗೆ, ಇನ್ನಿತರ KPSC ಪರೀಕ್ಷೆಗಳಿಗೆ ಅತಿ ಮಹತ್ವದ ಒಂದು ವಿಡಿಯೋ ಇದಾಗಲಿದೆ. ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಶರಣು, ಶರಣಾರ್ಥಿಗಳು.